Dear students, warm welcome to the class which is regarding the chapter or unit 3, electrochemistry. This section or this chapter belongs to physical chemistry section. Idu chemistry olagana physical chemistry ge sambandhapattanta chapter. ಈಗ ಆಲ್ರೆಡಿ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ನಾವು ಯಾವ್ಯಾವ ಚಾಪ್ಟರ್ ನೋಡಿ ಅಂತಂದ್ರೆ ಸಾಲಿಡ್ಸ್, ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್, ಮೂರು ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿ ನೋಡಿದ್ವಿ. ಮುಂದೆ ಹೆಲೋರ್ಕೇನ್ ಹೆಲೋರೇನ್ ಅನ್ನೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅಲ್ಕೋಹಾಲ್ಸ್, ಫಿನಾಲ್, ಇಥರ್ ಅಂತೇಳಿ ಅನ್ನೋದು ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೆಲೋರ್ಕೇನ್ ಹೆಲೋರೇನ್ಸ್ ಚಾಪ್ಟರ್ ನಾನೇ ಹೇಳಿನಿ, ಬಟ್ ಅಲ್ಕೋಹಾಲ್, ಫಿನಾಲ್, ಇಥರ್ ಏನಂತಲ್ಲ ನ್ಯಾಮೋಡ್ ಸರ್ ಹೇಳಿದ್ರೆ ನಿಮಗೆ, ಅವೆರಡು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಈಗ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗಿಂದನೇ ಇನ್ನೊಂದು ಚಾಪ್ಟರ್ ನಾವು ಸ್ಟಾರ್ಟ್ ಮಾಡತ್ತಿ. ದಟ್ ಈಸ್ ದಿ ಥರ್ಡ್ ಚಾಪ್ಟರ್, ಇಲೆಕ್ಟ್ರೋ ಕೆಮಿಸ್ಟ್ರಿ. ಈ ಚಾಪ್ಟರ್ ದ ವೇಟೇಜ್ ಎನ್ಯುವಲ್ ಎಕ್ಸಾಮ್ ಒಳಗೆ ಅಪ್ರಾಕ್ಸಿಮೇಟ್ ಎಷ್ಟು ಮಾರ್ಕ್ಸ್ ಬರ್ತದಂದ್ರೆ ಟೋಟಲ್ 8 ಮಾರ್ಕ್ಸ್. ಟೋಟಲ್ 8 ಮಾರ್ಕ್ಸ್ ಬಿಲಾಂಗ್ ಟು ದಿಸ್ ಚಾಪ್ಟರ್. ಆ 8 ಮಾರ್ಕ್ಸ್ ಯಾವ್ಯಾವ ರೀತಿ ಡಿವೈಡ್ ಆಗಿ ಹೋಗ್ತಾವಪ್ಪ ಅಂತಂದ್ರೆ, ಒನ್ ಮಾರ್ಕ್ ಕ್ವಶನ್, ಕ್ವಶನ್ ನಂಬರ್ 3. ಮೂರನೇ ನಂಬರ್ ಕ್ವಶನ್ ನೀವು ಎನ್ಯುವಲ್ ಎಕ್ಸಾಮ್ ಯಾವುದೇ ಮಾಡಲ್ ಕ್ವಶನ್ ಬರ್ತದ್ರಿ. ಕ್ವಶನ್ ನಂಬರ್ 3 ಏನಿತ್ತ, ಒನ್ ಮಾರ್ಕಿಂಗೆ ಇದೇ ಚಾಪ್ಟರ್ ಮೇಲಿಂದನೇ ಬಿದ್ದಿರ್ತದೆ. ಮುಂದೆ ಕ್ವಶನ್ ನಂಬರ್ 12, ಹನ್ನೆರಡನೇ ನಂಬರ್ ಕ್ವಶನ್, 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಪಾರ್ಟ್ ಬಿ ಒಳಗೆ ಮತ್ತೆ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಂತ ಆನ್ಸರ್ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಯಾವೂ ಇಲ್ಲ ಈ ಚಾಪ್ಟರ್ ಮೇಲೆ, ಪಾರ್ಟ್ ಸಿ ದೊಳಗೆ 3 ಮಾರ್ಕ್ಸ್ ಕ್ವಶನ್ ಯಾವೂ ಇರಲಿಲ್ಲ. ಮುಂದೆ ಪಾರ್ಟ್ ಡಿ ದೊಳಗೆ 2 ಭಾಗ 4 ಅಂಡ್ 5 ಅಂತ ಹೇಳಿ, ಅದು ಫೋರ್ತ್ ಸೆಕ್ಷನ್ ಒಳಗೆ 5 ಮಾರ್ಕ್ಸ್ಗೆ ಕ್ವಶನ್ ನಂಬರ್ 29, 29 ನಂಬರ್ ಕ್ವಶನ್ ಇದು ಬೆಳೆದಿದೆ. ಹಿಂಗಾಗಿ ಈ ಚಾಪ್ಟರ್ ಮೇಲೆ ಬರುವಂತ ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ, ಇಲ್ಲೇ 1 ಮಾರ್ಕ್, ಇದು 2 ಮಾರ್ಕ್ಸ್, ಮುಂದಿದ 5 ಮಾರ್ಕ್ಸ್, ಎಲ್ಲ ಕೂಡಿ ಟೋಟಲ್ ಏನಿತ್ತಲ್ರಿ 8 ಮಾರ್ಕ್ಸ್. 8 ಮಾರ್ಕ್ಸ್ ಈ ಚಾಪ್ಟರ್ ಒಳಗೆ ಕ್ವಶನ್ ಬರ್ತಾವ. ಈ 8 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 5 ಒಳಗೆ 2+3 ಅಂತ ಸ್ಪ್ಲಿಟ್ ಆಗೈತೆ. 2+3 ಒಳಗೆ 2 ಆರ್ 3 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಬರ್ತದೆ. ಯೂಸ್ವಲಿ 3 ಮಾರ್ಕ್ಸ್ ಮ್ಯಾಗ ಪ್ರಾಬ್ಲಮ್ ಕೇಳ್ತಾರ, 2 ಮಾರ್ಕ್ಸ್ ಮ್ಯಾಗ ಮತ್ತೆ ಯಾವ ಕ್ವಶನ್ಸ್ ಕೇಳ್ತಾರೋ. ಒಂದೊಂದ್ಸಲ 2 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಿ 2+2+1 ಅಂತ ಸ್ಪ್ಲಿಟ್ ಆಗಿರ್ತಾವೆ 5 ಮಾರ್ಕ್ಸ್ ಕ್ವಶನ್, ಇಂಡೆಫಿನಿಟ್. ಬಟ್ ಎನಿಹೌ 2 ಆರ್ 3 ಮಾರ್ಕ್ಸ್ ಪ್ರಾಬ್ಲಮ್ ಇಸ್ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಸೆಕ್ಷನ್ ಆರ್ ಚಾಪ್ಟರ್. ಇವತ್ತಿನ ಸೆಕ್ಷನ್ ಒಳಗೆ ನಾವು ಏನ್ ನೋಡ್ತೀವಿ, ಈ ಚಾಪ್ಟರ್ ಮೇಲೆ 3.0 ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಮೀನ್ಸ್ ವಾಟ್ ಈಸ್ ಇಲೆಕ್ಟ್ರೋ ಕೆಮಿಸ್ಟ್ರಿ ಅಂಡ್ ದ ಎಂಟೈರ್ ಚಾಪ್ಟರ್ ಬಿಲಾಂಗ್ಸ್ ಟು ವಿಚ್ ಸೆಕ್ಷನ್ ಅಂಡ್ ವೇರ್ ವೇರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದಿಸ್, ದಟ್ ಈಸ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಇನ್ 3.0 ಇಂಟ್ರೊಡಕ್ಷನ್ ಸೆಕ್ಷನ್. 3.1 ಇಲೆಕ್ಟ್ರೋಕೆಮಿಕಲ್ ಸೆಲ್. 3.1 ಇಲೆಕ್ಟ್ರೋಕೆಮಿಕಲ್ ಸೆಲ್, ಇದು ಆಲ್ರೆಡಿ ನೀವು ಮೊದಲದೆಲ್ಲ ಸ್ವಲ್ಪ ಸ್ವಲ್ಪ ಸ್ಟಡಿ ಮಾಡಿರ್ತೀರಿ, ಆದ್ರೆ ಅಷ್ಟು ಡಿಟೇಲ್ ಆಗಿ ಸ್ಟಡಿ ಮಾಡಿರಲಿಲ್ಲ. ಅದೆಲ್ಲಾನು ಈ ಸೆಕ್ಷನ್ ಒಳಗೆ ನೋಡ್ತೀವಿ. ಇದು ಈಗ ಸದ್ಯಕ್ಕೆ ಪಾರ್ಟ್ 1, ಫಸ್ಟ್ ಪಾರ್ಟ್ ಒಳಗೆ ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡ್ತೇವೆ ಈ ಚಾಪ್ಟರ್. ಈಗ ಮುಂದುವರೆದ 3.2 ಮೇಜರ್ಮೆಂಟ್ ಆಫ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ಸ್, 3.3 ನರ್ಸ್ ಈಕ್ವೇಶನ್, ಹಂಗೆ 3.4, 3.5, 3.8 ತನಕ ಕರೋಜನ್, ಇಲ್ಲಿ ತನಕ ಈ ಚಾಪ್ಟರ್ ಮುಂದುವರೆದಿದೆ. ಅದ್ರಾಗ ಮತ್ತೆ ನಾವು ಒಂದಷ್ಟಿಷ್ಟು ಭಾಗಗಳು ಮಾಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಮಾಡ್ತೀವಿ. ಈಗ 3.0 ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಎಲೆಕ್ಟ್ರೋ ಕೆಮಿಸ್ಟ್ರಿ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ನೌ ಆನ್ವರ್ಡ್ಸ್. ರಿಗಾರ್ಡಿಂಗ್ ಇಂಟ್ರೊಡಕ್ಷನ್ ಆಫ್ ಇಲೆಕ್ಟ್ರೋ ಕೆಮಿಸ್ಟ್ರಿ, ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಇಲೆಕ್ಟ್ರೋ ಕೆಮಿಸ್ಟ್ರಿ. ಇಲೆಕ್ಟ್ರೋ ಕೆಮಿಸ್ಟ್ರಿ ಅಂದ್ರೆ ಏನು, ಯಾರು ಬೇಕಾದ್ರೆ ಬರಲಿ, ಯಾವುದೇ ಈವನ್ ಫಿಸಿಕ್ಸ್ ಬಂದ್ರೆ ಸದ್ಯಕ್ಕೆ ಫಸ್ಟ್ ಇಯರ್ ಸ್ಟಾರ್ಟ್ ಆಗ್ತಾರೆ, ಅವಾಗ ಏನ್ ಹೇಳ್ತೀವಿ, ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಒಳಗಿದ್ರೆ ಬ್ರಾಂಚ್ ಆಫ್ ಬಯಾಲಜಿ, ಫಿಸಿಕ್ಸ್ ಒಳಗಿದ್ರೆ ಬ್ರಾಂಚ್ ಆಫ್ ಫಿಸಿಕ್ಸ್. ಹಂಗ
Electrochemistry is a branch of chemistry which deals with the study of chemical and electrical energies and interconversion with the environment object. Point second, electrochemistry is a branch of chemistry which deals with study of chemical and electrical electrochemistry is a branch of physical chemistry which deals with the study of chemical and electrical energies, comma quotum, their interconversion, their interconversions with study or behavior of electrolyte ಬಗ್ಗೆ ಪಿ ಯು ಅನ್ನಕ್ಕಿದ್ದಾಗೂ ಹೇಳ್ತೀನಿ ನಿಮಗೆ, ಇದಕ್ಕೆ ಟೆಕ್ನಿಷಿಯನ್ ಮುಗಿತಿದ್ದು. ಇಲೆಕ್ಟ್ರೋಲೈಟ್ ಬಗ್ಗೆ ಪಿ ಯು ಅನ್ನಕ್ಕಿದ್ದಾಗ ಹೇಳಿದ್ದೆ, ವಾಟ್ ಈಸ್ ಇಲೆಕ್ಟ್ರೋಲೈಟ್ ಅಥವಾ ಇಲೆಕ್ಟ್ರೋಲೈಟ್ ಅಂತ ವರ್ಡ್ ಬಂದಾಗ ನಿಮಗೆ ಏನ್ ಬರ್ಬೇಕಂದ್ರೆ, ಇಲೆಕ್ಟ್ರೋಲೈಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಇಲೆಕ್ಟ್ರಿಸಿಟಿ ಐದರ್ ಇನ್ ಎಕ್ವಸ್ ಮೀಡಿಯಂ ಆರ್ ಇನ್ ಮೋಲ್ಟನ್ ಸ್ಟೇಟ್ ಅಂಡ್ ಡಿಕಂಪೋಸಿಸ್ ಆನ್ ಪಾಸಿಂಗ್ ಇಲೆಕ್ಟ್ರಿಸಿಟಿ. ಇಲೆಕ್ಟ್ರೋಲೈಟ್ ಯಾವ್ದಾದ್ರು ವಸ್ತು ಇಲೆಕ್ಟ್ರಾನ್ ಕನ್ಸ್ಯೂಮ್ ಕರ ಎರಡು ಕಂಡೀಷನ್. ಒಂದೇ ಕಂಡೀಷನ್ ಕಂಡಕ್ಟ್ ಇಲೆಕ್ಟ್ರಿಸಿಟಿ. ಇಲೆಕ್ಟ್ರೋಲೈಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ಇಲೆಕ್ಟ್ರಿಸಿಟಿ ಐದರ್ ಇನ್ ಮೋಲ್ಟನ್ ಸ್ಟೇಟ್ ಆರ್ ಇನ್ ಎಕ್ವಸ್ ಸ್ಟೇಟ್, ಇದು ಒಂದೇ ಕಂಡೀಷನ್. ಅಂಡ್ ಡಿಕಂಪೋಸಿಸ್ ಆನ್ ಪಾಸಿಂಗ್ ಇಲೆಕ್ಟ್ರಿಸಿಟಿ ಸೆಕೆಂಡ್ ಕಂಡೀಷನ್. ಈ ಎರಡು ಕಂಡೀಷನ್ ಫುಲ್ಫಿಲ್ ಮಾಡಿರ್ತಕ್ಕಂತ ವಸ್ತುಗಳು ಯಾವುದೇ ಇಲ್ಲ, ಯೂಶ್ವಲಿ ಅಯಾನಿಕ್ ಕಂಪೌಂಡ್ಸ್ ಇರ್ತಾವ ಅಂತವ್ ಎಲ್ಲರೂ ನಾವು ಇಲೆಕ್ಟ್ರೋಲೈಟ್ ಅಂತ ಹೇಳಿ ತಿಳ್ತೀವಿ ನಾವು. ಓಕೆ, ಅನದರ್ ಪಾರ್ಟ್ ಆಫ್ ಇಂಟ್ರೊಡಕ್ಷನ್, ದೇರ್ ವೇರ್ ಮೆಂಟ್ ಟು ಅಬ್ಸರ್ವ್ ದ ಪೊಟೆನ್ಶಿಯಲ್ ಡೆವಲಪಿಂಗ್ ಓವರ್ ದ ಇಲೆಕ್ಟ್ರೋಡ್. ಇದು ಆಲ್ಮೋಸ್ಟ್ ನ್ಯೂ ಕಾನ್ಸೆಪ್ಟ್, ಇದು ಒಂದು ಸಣ್ಣ ಕಾನ್ಸೆಪ್ಟ್, ಬಟ್ ಇದೇ ಕಾನ್ಸೆಪ್ಟ್ ಬೆಳಕೋತ ಹೋಗಿ ಹೋಗಿ ಇದು ಒಂದು ಎಲೆಕ್ಟ್ರೋ ಕೆಮಿಸ್ಟ್ರಿ ಅನ್ನೋದು ಒಂದು ಪೂರ್ತಿ ಒಂದು ದೊಡ್ಡ ಚಕ್ರ ಕನ್ನಡಕ್ಕೆ. ಅದಕ್ಕೆ ಈಗೇನೆ ಫಸ್ಟ್ ಹೇಳ್ತಾರಲ್ರಿ, ಇದನ್ನ ಕರೆಕ್ಟ್ ನೆನ್ಪಿಟ್ಬಿಡ್ರಿ, ಇದು ಥ್ರೋಟ್ ಚಾಪ್ಟರ್, ಪೂರಾ ಚಾಪ್ಟರ್ ಮುಗಿ ಮಟ್ಟ ಈ ಒಂದೇ ಕಾನ್ಸೆಪ್ಟ್ ಬೆಳಕೋತ ನೋಕೈತೆ. ಇದಕ್ಕೆ ನಾವು ಮತ್ತೆ ಹೆಂಗ್ ಮಾಡಿದ್ರೆ ಅಂತ, ಹಿಂಗ್ ಮಾಡಿದ್ರೆ ಹೆಂಗ್, ಏನ್ ಚೇಂಜಸ್ ಮಾಡ್ಬೇಕು, ಎಲ್ಲಾ ಟೈಪ್ ಚೇಂಜಸ್ ಮಾಡ್ಕೋತ ಚಾಪ್ಟರ್ ಬೆಳಕೋತ ನೋಕೈತಿ. ಕಾನ್ಸೆಪ್ಟ್ ಏನು, ಹೊಸ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರ, ವೆನ್ ಎ ಮೆಟಲ್ ಲೈಕ್ ಜಿಂಕ್ ರಾಡ್ ಈಸ್ ಡಿಪ್ಡ್ ಇನ್ ZnSO4 ಸೊಲ್ಯೂಷನ್, ದಟ್ ಮೀನ್ಸ್ ಹ್ಯಾವಿಂಗ್ ದ ಸೇಮ್ ಮೆಟಾಲಿಕ್ ಸಾಲ್ಟ್ ಸೊಲ್ಯೂಷನ್ ಹ್ಯಾವಿಂಗ್ ಇಟ್ಸ್ ಓನ್ ಟೈಪ್ ಆಫ್ ಅಯಾನ್ಸ್, ವೆನ್ ದೀಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ದ Zn2+ ಅಯಾನ್ಸ್ ದೇ ಸರೌಂಡ್ ದಿಸ್ ಮೆಟಾಲಿಕ್ ರಾಡ್, but the electron rich content in this Zn that we have seen in electron C model of the metal, during that process the electrons existing in this electrode, they are going to come in this, there exists an equilibrium between these two. Zn tries to lose two electron and convert into Zn2+ ion, while these Zn2+ ions, they are trying to gain the electron and convert into zinc or Zn metal. That means during this process, when Zn2+ is in contact with Zn,
At the same time, the Zn2 plus trying to gain 2 electron and reduce into Zn, while the Zn trying to lose 2 electrons and converting into Zn2 plus. ಏನು ಜಡನ್ ಮೆಟಲ್ ರಾಡ್ ಇತ್ತಲ್ಲ, ಇದು ಜಡನ್ ಟು ಪ್ಲಸ್ ಅಂತ ಹೇಳಿ ಹಾಗೆ ಜಿಂಕ್ ಸಲ್ಫೇಟ್ ಚಡಿ ಇದು ಜಡನ್ ಟು ಪ್ಲಸ್ ಅಯಾನ್ ಆಗ ಪ್ರಯತ್ನ ಮಾಡ್ತಿರ್ತದೆ. ಆದ್ರೆ ಹೊರಗಿರ್ತಕ್ಕಂಥ ಜಡನ್ ಟು ಪ್ಲಸ್ ಅಯಾನ್ಸ್ ಗಳು ಏನ್ ಮಾಡ್ತಿರ್ತಾವ ಅಂದ್ರೆ, ಒಟ್ಟ ಇದೇ ಇಕ್ವೇಶನ್ ಪ್ರಕಾರ ಒಟ್ಟು 2 ಎಲೆಕ್ಟ್ರಾನ್ ತಗೋಬೇಕು, 2 ಎಲೆಕ್ಟ್ರಾನ್ ತಗೊಂಡು ಏನಾಗಿದ್ರೆ ಜಡನ್ ಆಗಲಿ, ಈ ರೀತಿ ಪ್ರಯತ್ನ ಮಾಡ್ತಿದ್ದೆ. ನಾ ಜಡನ್ ತಗೊಂಡು ಬಂದ್ರೆ ಎಂ ಅಂತ ಹೇಳಿ ಯಾವ್ದೋ ಒಂದು ಮೆಟಲ್ ತಗೊಂಡ್ಬಂದ್ಬಿಟ್ಟು ಎಂಬದ ಮೇಲೆ ಪ್ಲಸ್ ಟೂ ಚಾರ್ಜ್ ಇದೆ ತಿಳ್ಕೊಳ್ಳಿ, ಅಥವಾ ಪ್ಲಸ್ ಒನ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ ಚಾರ್ಜ್ ಇರುತ್ತೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ಮೆಟಲ್ ಈಸ್ ಡಿಪ್ಡ್ ಇನ್ ಇಟ್ಸ್ ಓನ್ ಸಾಲ್ಟ್ ಸೊಲ್ಯೂಷನ್, ಇನ್ ಇಟ್ಸ್ ಓನ್ ಅಯಾನ್ಸ್ ಇನ್ ಸಾಲ್ಟ್ ಸೊಲ್ಯೂಷನ್. ಇನ್ ದಟ್ ಪ್ರೊಸೆಸ್ ದಟ್ ಮೆಟಲ್ ಎಂ ಅಂಡ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್, ದೇರ್ ಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಂ. ಇದೇನ್ ಮಾಡ್ಬಿಡ್ತೇವಪ್ಪ ಅಂತಂದ್ರೆ ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳ್ಬಿಡ್ಬೋದು. ಸ್ಟೇಟ್ಮೆಂಟ್ ನೋಡ್ಲಿ ಮಾಡಿಫೈಡ್, ಆಗಲೇ ಜಡನ್ ಅಂತ ಹೇಳಿ ಬಂದು ನೋನ್ ಮೆಟಲ್ ತಗೊಂಡಿದ್ದೆ, ಈಗ ಏನ್ ಮಾಡಿಬಿಟ್ಟಿವಿ ಅನ್ನೋನ್ ಮೆಟಲ್ ತಗೊಂಡು ಸ್ಟಾರ್ಟ್ ಮಾಡ್ಬಿಟ್ಟಿವಿ ನಾವು. ಆರ್ ಇದೇ ರಿಯಾಕ್ಷನ್ ನಾವು ಇನ್ನೊಂದು ರೀತಿ ಹೆಂಗ್ ಬರೀಬೋದಪ್ಪ ಅಂತಂದ್ರೆ, ಮೆಟಲ್ ಈಸ್ ಹ್ಯಾವಿಂಗ್ ಎನ್ ಪ್ಲಸ್, ಅದ್ರ ಮೇಲೆ ಚಾರ್ಜರ್ ಪ್ಲಸ್ ಎನ್ ಅಂತ ತಿಳ್ಕೊಳ್ಳಿ, ಅಂಡ್ ದಟ್ ಮೆಟಲ್ ಈಸ್ ಟ್ರೈಂಗ್ ಟು ರೆಡ್ಯೂಸ್ ಇನ್ ಟು ಎಂ ಬೈ ಗಿವಿಂಗ್ ಹೋ ಮೆನಿ ಎಲೆಕ್ಟ್ರಾನ್ಸ್. ಜಡನ್ ಟು ಪ್ಲಸ್ ಇತ್ತಂದ್ರೆ 2 ಎಲೆಕ್ಟ್ರಾನ್ ತಗೋತಿದ್ರು, ಮತ್ತೆ ಎಂ ಮ್ಯಾಗ ಪ್ಲಸ್ ಎನ್ ಚಾರ್ಜ್ ಇತ್ತಂದ್ರೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ತಗೋಬೋದು ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ ಗೇಮ್ ಇನ್ ದಿಸ್ ಕೇಸ್ ಇಸ್ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್. ಎಂಬದ ಮ್ಯಾಗ ಪ್ಲಸ್ ಒನ್ ಚಾರ್ಜ್ ಇದ್ರೆ 1 ಎಲೆಕ್ಟ್ರಾನ್, ಎಂಬದ ಮ್ಯಾಗ ಪ್ಲಸ್ ಟು ಇದ್ರೆ 2 ಎಲೆಕ್ಟ್ರಾನ್, ಎಂಬದ ಮ್ಯಾಗ ಪ್ಲಸ್ ತ್ರೀ ಇತ್ತಂದ್ರೆ 3 ಎಲೆಕ್ಟ್ರಾನ್. ಹಿಂಗೆ ಎಷ್ಟು ಚಾರ್ಜ್ ಇದೆ ಅಷ್ಟು ಎಲೆಕ್ಟ್ರಾನ್ ತಗೊಂಡು, ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ಡ್ ಆಸ್ ರಿಡಕ್ಷನ್ ಬೈ ಎಂ converting into M plus N, that is opposite process is going to occur due to this reverse process, loss of electron is going to occur, loss of electron is known as oxidation. Like that, the electrochemistry is associated with oxidation as well as reduction reactions, totally it is known as redox. Oxidation no, reduction no, yaradu koodi bidta idraga and kodudrind idra navu enu kerthirre redox reactions anta kerthivi. And this is associated with redox type of reactions. And now we are going to get one more definition. ಈಗ ಆಗಿರೋ ಡೆಫಿನೇಷನ್ ನೋಡಿದ್ರೆ ಏನು ಎಲೆಕ್ಟ್ರೋ ಕೆಮಿಸ್ಟ್ರಿ, ಈಗ ನೆಕ್ಸ್ಟ್ ನಾವು ಡೆಫಿನೇಷನ್ ನೋಡಿದ್ರೆ ಪೊಟೆನ್ಶಿಯಲ್ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಹಂಗಂದ್ರೆ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ಏನು, ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಈಗ ನೀವು ನೋಟ್ಸ್ ಮಾಡ್ಕೊಳಕ್ ಬಂದಾಗ ಇಲೆಕ್ಟ್ರೋ ಕೆಮಿಸ್ಟ್ರಿ ಡೆಫಿನಿಷನ್ ಇಂಟ್ರೊಡಕ್ಷನ್ ಆಗಿದ್ರೆ ಡೆಫಿನಿಷನ್ ಬರುತ್ತೆ. ಡೆಫಿನಿಷನ್ ಆದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ಬೇಕಂತಂದ್ರೆ, ಇನ್ ದೀಸ್ ಕೇಸಸ್ ಆರ್ ಇನ್ ದಿಸ್ ಚಾಪ್ಟರ್ ರಿಡಾಕ್ಸ್ ರಿಯಾಕ್ಷನ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್, ಈ ಚಾಪ್ಟರ್ ಅಲ್ಲಿ ರಿಡಾಕ್ಸ್ ರಿಯಾಕ್ಷನ್ಸ್ ಗಳು ಇನ್ವಾಲ್ವ್ ಆಗ್ತವೆ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೇ ಈ ಡಯಾಗ್ರಾಮ್ ತೆಗೆದು, ಈ ಡಯಾಗ್ರಾಮ್ ತೆಗೆದು ಅದ್ರ ಮೊದಲು ಏನಿದ್ದಲ್ಲ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇದರ ಡೆಫಿನಿಷನ್ ಬರೀಬೇಕು ನೀವು. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಡೆಫಿನಿಷನ್ ಬರೀಕಿಂತ ಮೊದಲು ಬೇಕಾದ ತೋರಿಸ್ಬೋದು ರಿಯಾಕ್ಷನ್ ಬರೀ ಇದು ಮೊದಲ ಈ ಡಯಾಗ್ರಾಮ್ ಮೊದಲ. ಅದಕ್ಕಿಂತ ಮ್ಯಾಗ ಏನ್ ಹೇಳ್ರಿ, ಜಿಂಕ್ ಮೆಟಲ್ ಈಸ್ ಅ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್, ಅಂಡ್ ಜಿಂಕ್ ಮೆಟಲ್ ರಾಡ್ ಈಸ್ ಅ ಡಿಪ್ಡ್ ಇನ್ ZnSO4 ಜಿಂಕ್ ಸಲ್ಫೇಟ್ ಸೊಲ್ಯೂಷನ್, ಬ್ರಾಕೆಟ್ ಒಳಗೆ ಅಯಾನ್ಸ್ ಆಫ್ ಇಟ್ಸ್ ಓನ್ ಟೈಪ್ ಆಫ್ ಆರ್ ಓನ್ ಟೈಪ್ ಆಫ್ ಅಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಬ್ರಾಕೆಟ್ ಒಳಗೆ ಓನ್ ಟೈಪ್ ಆಫ್ ಅಯಾನ್ಸ್ ಇನ್ ಸಾಲ್ಟ್ ಸೊಲ್ಯೂಷನ್ ಅಂತಂದ್ರೆ ಬ್ರಾಕೆಟ್ ಕಂಪ್ಲೀಟ್ ಮಾಡಿ. During this process, the following type of equilibrium exists, because of that potential is developed. ಅಷ್ಟು ಬರೀ ಅದಾದ್ಮೇಲೆ ಈ ಡಯಾಗ್ರಾಮ್ ಇಕ್ವೇಶನ್ ಬರೀ ಇಕ್ವೇಶನ್ ಬರೆದ್ಮೇಲೆ ನೆಕ್ಸ್ಟ್ ಹೆಡಿಂಗ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್. ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಡೆಫಿನಿಷನ್ ಏನ್ ಹೇಳ್ತೀವಿ, ದ ಪೊಟೆನ್ಶಿಯಲ್ ಡೆವಲಪ್ಡ್ ಓವರ್ ದ ಮೆಟಲ್ ರಾಡ್ ವೆನ್ ದ ಪೊಟೆನ್ಶಿಯಲ್ ಡೆವಲಪ್ಡ್ ಓವರ್ ದ ಮೆಟಲ್ ರಾಡ್ ವೆನ್ ಇಟ್ ಈಸ್ ಡಿಪ್ಡ್ ಇನ್ ಇಟ್ಸ್ ಓನ್ ಸಾಲ್ಟ್ ಸೊಲ್ಯೂಷನ್ ಡ್ಯೂ ಟು ಈಕ್ವಿಲಿಬ್ರಿಯಂ ಸಮ್ ಪೊಟೆನ್ಶಿಯಲ್ ಈಸ್ ಡೆವಲಪ್ಡ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ,
ಎಲೆಕ್ಟ್ರಾನ್ ಪೊಟೆನ್ಶಿಯಲ್ ಡೆಫಿನೇಷನ್ ಈಗಿನ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಹಿಂದೆ ಬರ್ತೀರಿ. ಎಲೆಕ್ಟ್ರಾನ್ ಪೊಟೆನ್ಶಿಯಲ್ ಇಸ್ ದ ಪೊಟೆನ್ಶಿಯಲ್ ಡೆವಲಪ್ಡ್ ಬಿಟ್ವೀನ್ ದ ಮೆಟಲ್ ರಾಡ್ ಅಂಡ್ ಇಟ್ಸ್ ಓನ್ ಟೈಪ್ ಆಫ್ ಸಾಲ್ಟ್ ಸೊಲ್ಯೂಷನ್ ಆರ್ ಇಟ್ಸ್ ಓನ್ ಟೈಪ್ ಆಫ್ ಅಯಾನ್ಸ್ ಇನ್ ಎಕ್ವಸ್ ಸೊಲ್ಯೂಷನ್ ಆಟ್ ಇಕ್ವಿಲಿಬ್ರಿಯಂ ಈಸ್ ಕಾಲ್ಡ್ ಎಲೆಕ್ಟ್ರಾನ್ ಪೊಟೆನ್ಶಿಯಲ್. The potential developed between the metal rod and its own type of ions or salt solution at equilibrium is known as electrode potential. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಸಿಂಬಲ್ ಏನಂದ್ರೆ ಇ, ಮತ್ತೆ ಇದನ್ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯೂನಿಟ್ ಏನಾಗಿದ್ರೆ ವೋಲ್ಟ್ ವಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ನೆಕ್ಸ್ಟ್ ಹೆಡಿಂಗ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಇದರ ಸಿಂಬಲ್ ಏನಂದ್ರೆ ಇ ನಾಟ್. ಇದು ಬರೀ ಇದೇನಂತಂದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇ ನಾಟ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಡೆಫಿನೇಷನ್ ಏನಾಗಿತ್ತಂದ್ರೆ ದ ಪೊಟೆನ್ಶಿಯಲ್ ಡೆವಲಪ್ಡ್ between the metal rod and its own ions in the salt solution at equilibrium, comma, when the solution is of 1m concentration and temperature delivery and 298 Kelvin temperature. ಬ್ರಾಕೆಟ್ ಒಳಗೆ ಒನ್ ಅಟ್ಮಾಸ್ಫಿಯರ್ ಫಾರ್ ಗ್ಯಾಸಸ್, ಒನ್ ಅಟ್ಮಾಸ್ಫಿಯರ್ ಫಾರ್ ಗ್ಯಾಸಸ್ ಆಟ್ ಇಕ್ವಿಲಿಬ್ರಿಯಂ. ಓಕೆ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಈಸ್ ದ ಪೊಟೆನ್ಶಿಯಲ್ ಡೆವಲಪ್ಡ್ ಬಿಟ್ವೀನ್ ದ ಮೆಟಲ್ ರಾಡ್ ಆ್ಯಂಡ್ ಇಟ್ಸ್ ಓನ್ ಅಯಾನ್ಸ್ ಇನ್ ದಿ 1m salt solution at 298 Kelvin bracket ಒಳಗ 1 atmosphere for gases bracket complete at equilibrium is called standard electrode potential. Symbol ಏನ್ ಕೊಡೋದ್ರಿಂದ E naught. Okay, ಇದ ಡೆಫಿನೇಷನ್ ನೋಡ್ರಿ. ಫಸ್ಟ್ ಗೆ ಈಗ ಕಾನ್ಸಂಟ್ರೇಷನ್ ಅಂದೇ ಆನ್ಲೈನ್ ಕಾನ್ಸಂಟ್ರೇಷನ್ ಹೇಳಿಲ್ಲ, ಎರಡು ರೀತಿ ಹೇಳ್ಬೋದು ನಾವು. ಈಗ ಸದ್ ಏನ್ ಹೇಳ್ತಿಲ್ಲ, ಮತ್ತೆ ಇನ್ನೂ ಅಲ್ಲ ಲಾಸ್ಟ್ ಲಾಸ್ಟ್ ಹೇಳಿದ್ದೆ, ಅದ್ರ ಕರೆಕ್ಟ್ ಹಂಗೆ ಬರ್ಕೋರಿ ನಾವು ನೋಟ್ಸ್ ಒಳಗ. ಏನಂದ್ರೆ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಡೆವಲಪ್ಡ್ ಬಿಟ್ವೀನ್ ದ ಮೆಟಲ್ ರಾಡ್ ಅಂಡ್ ಇಟ್ಸ್ ಓನ್ ಅಯಾನ್ಸ್ ಇನ್ ದಿ ಸಾಲ್ಟ್ ಇನ್ ದಿ 1m ಸಾಲ್ಟ್ ಸೊಲ್ಯೂಷನ್ ಆಟ್ 298 ಕೆಲ್ವಿನ್ ಬ್ರಾಕೆಟ್ ಒಳಗೆ 1 ಅಟ್ಮಾಸ್ಫಿಯರ್ ಫಾರ್ ಗ್ಯಾಸಸ್ ಆಟ್ ಇಕ್ವಿಲಿಬ್ರಿಯಂ is called standard electrode potential. Okay, standard electrode potential ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ 298 ಕೆಲವಿನ ಫೈನಲ್ ಇದೇ ಇಡೀ ಚಾಪ್ಟರ್ ಒಳಗ. ಸಪೋಸ್ ಎಲ್ಲರೂ ಈ ಸ್ಟ್ಯಾಂಡರ್ಡ್ ಅಂದಿದ್ದಿಲ್ಲ ಅಂದ್ರೂ ಈ ಚಾಪ್ಟರ್ದಾಗ ಏನ್ ಬರ್ತಾವೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಇದ್ದಾವೆ, ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಒಳಗೆ ನಾವು ಕ್ಯಾಲ್ಕುಲೇಷನ್ಸ್ ನೋಡ್ತೀವಿ ಹೊರತು ಅದನ್ನ ಬಿಟ್ಟು ಬೇರೆ ಕಂಡೀಷನ್ಸ್ ಯಾವ ಬರೋದಿಲ್ಲ. ಓಕೆ, ಸಾಲ್ಟ್ ಬ್ರಿಡ್ಜ್ ನೆಕ್ಸ್ಟ್ 3.1 ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ ಇಸ್ ಎ ಡಿವೈಸ್ ಇನ್ ವಿಚ್ chemical energy and electrical energies are interconverted. Electrochemical cell is one in which chemical energy is converted into electricity and vice versa, or interconversion of chemical energy and electrical energy is considered as electrochemical cell. Electrochemical cell main bharuke idu chemical energy into electrical energy idha apne bharu. ಯಾಕಂದ್ರೆ ಇದರೊಳಗೆ ರಿವರ್ಸ್ ಆಗಿದ್ ರಿಯಾಕ್ಷನ್, ಬಟ್ ದಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ ಇಸ್ ಎ ಡಿವೈಸ್ ಇನ್ ವಿಚ್
chemical energy is converted into electrical energy. Okay, now we are going to take two different electrodes. There are different electrodes today. One electrode in Pathandra, when zinc metal is dipped in its own ion solution, salt solution, ZnSO4 solution. On the other case, the copper is dipped in copper sulfate solution. That is also its own type of solution. Like that, we are going to get two different electrodes. Even now, ZnSO4 copper thondo copper sulfate solution that dip madidandra idaddo potential bare irutte idaddo potential bare irutte yerdo potential bare bare adavu andmele ivu yerdonu na connection kottu antu korre definitely there should be flow of electricity. The electrode potential over copper, the electrode potential over zinc, both are different. If two electrodes are at two different potentials and these two are connected with each other, definitely there should be flow of electricity. During this process, the zinc anode acts as a negative electrode, while the copper considered as cathode, which is going to act as a positive electrode. Notice namage immediate ulta anisthidida yakandre electrochemical cell nolage different change irutide. ನೆಗೆಟಿವ್ ಇಲೆಕ್ಟ್ರೋಡಿಗೆ ಯೂಸಲಿ ನಾವು ಈ ಥರ ಕ್ಯಾಥೋಡ್ ಅಂತ ತಿಳಿತಿದ್ದೇವೆ. ಆದ್ರೆ ಇಲೆಕ್ಟ್ರೋಕೆಮಿಕಲ್ ಸೆಲ್ ಒಳಗೆ ಎಲ್ಲಿ ಕೆಮಿಕಲ್ ಎನರ್ಜಿ ನಿಂತರ ಹೊಳ್ಳಿ ನಾವು ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೀವಿ ಅಂತೇಳಿ ಎಲ್ಲ ಯಾನೋಡ್ ಅನ್ನೋದಂತ ಅದೇ ನೆಗೆಟಿವ್ ಇಲೆಕ್ಟ್ರೋಡ್ ಇರ್ತದೆ. ಯಾವಾಗ ಫಸ್ಟ್ ಇಲೆಕ್ಟ್ರೋಡ್ ಇರ್ತದೆ ಅದೇ ಕ್ಯಾಥೋಡ್ ಅಂತೇಳಿ ಅಪೋಸಿಟ್ ಡೈರೆಕ್ಷನ್ಸ್ ಒಳಗೆ ನಾವು ನೋಡ್ತೀವಿ. ಏನ್ ಓಕೆ, ಇನ್ನು ನೆಕ್ಸ್ಟ್ ಜಿಂಕ್ ನೋಡಿ ಏನಾಗುತ್ತೆ. This zinc is associated with a lesser electrode potential. Because of that, this is going to lose electron. While copper is associated with a more greater SR3 value, that is electrode potential, reduction potential value. Because of that, electrons move from zinc to copper. At the same time, the positive current flows in this direction. And now electric current flow in this direction. ಇದರ ಅಪೋಸಿಟ್ ಡೈರೆಕ್ಷನ್ ಇಲೆಕ್ಟ್ರಿಕ್ ಕರೆಂಟ್ ಅದನ್ನೇನಂತರ ಯಾವ ಡೈರೆಕ್ಷನ್ ಇಲೆಕ್ಟ್ರಾನ್ ಫ್ಲೋ ಆಗ್ತಾವಲ್ಲ ಅದರ ಅಪೋಸಿಟ್ ಡೈರೆಕ್ಷನ್ ನಾವು ಇಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೇವೆ ಅಂತ ತೋರಿಸ್ತೇವೆ. ಬರೀ ಇಷ್ಟನ್ನು ಸರ್ಕ್ಯೂಟ್ ಕನೆಕ್ಷನ್ ಕೊಟ್ಟರೆ ಸೆಲ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಾವು ಏನ್ ಮಾಡಿದ ಅಂದ್ರೆ ಒಂದು ಸಾಲ್ಟ್ ಬ್ರಿಡ್ಜ್ ಕನೆಕ್ಷನ್ ಕೊಟ್ಟು ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಇಂಟರ್ನಲ್ ಕನೆಕ್ಷನ್. Such type of cells are known as electrochemical cells. They are also known as galvanic cell or voltaic cell ಅಂತ ಕರೀತಾರೆ. ಇವಕ್ಕೆ ನಾವು galvanic cell ಮತ್ತು voltaic cell ಅಂತ ಕರಿತೀವಿ. ಆ galvanic cell voltaic cell ಗೆ ಎಕ್ಸಾಂಪಲ್ಸ್ ಇವೆಲ್ಲ. ಯಾವ ಎಕ್ಸಾಂಪಲ್? ಬೀನಿಯಲ್ ಸೆಲ್, ಲೆಕ್ಲೈಟ್ ಸೆಲ್, ಮರ್ಕ್ಯೂರಿ ಸೆಲ್, ನಿಕಲ್ ಕ್ಯಾಡ್ಮಿಯಂ ಸೆಲ್ಸ್. ಬೀನಿಯಲ್ ಸೆಲ್, ಲೆಕ್ಲೈಟ್ ಸೆಲ್, ಮರ್ಕ್ಯೂರಿ ಸೆಲ್, ನಿಕಲ್ ಕ್ಯಾಡ್ಮಿಯಂ ಸೆಲ್. ಬೇನಿಯಲ್ ಸೆಲ್ ಅಂತಂದ್ರೆ ಈಗ ಸದ್ಯ ಏನ್ ತೋರಿಸಲ್ಲ, ಜಿಂಕ್ ಮತ್ತು ಕಾಪರ್ ಎಲೆಕ್ಟ್ರೋಡ್ಸ್ ಯೂಸ್ ಮಾಡಿ ಏನ್ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಇದ ಬೇನಿಯಲ್ ಸೆಲ್. ಲೆಕ್ಲೈಟ್ ಸೆಲ್ ಅಂತಂದ್ರೆ ನಾವು ಯೂಸ್ ಅಂಡ್ ಥ್ರೋ ಪೆನ್ಸಿಲ್ ಸೆಲ್ ಅಂದ್ರೆ ಸೆಲ್ ಗಳು ಯೂಸ್ ಬ್ಯಾಟ್ರಿ ಒಳಗೆ ಯೂಸ್ ಮಾಡ್ತೀವಿ ಸಣ್ಣ ಸೆಲ್ಗಳು. ಇವನ್ ಈಗ ರಿಮೋಟ್ ಒಳಗೆ ರೀಚಾರ್ಜಬಲ್ ಅಲ್ಲ, ಟಿವಿ ರಿಮೋಟ್ ಮಾಡೋದು ಸಣ್ಣ ಸೆಲ್ ಹಾಕಿ ಯೂಸ್ ಮಾಡಿ ನಾವು ಏನು ಹೋಗಿತ್ತಲ್ಲ ಅವೆಲ್ಲ ಲೆಕ್ಲೈಟ್ ಸೆಲ್ಗೆ ಎಕ್ಸಾಂಪಲ್. ಮರ್ಕ್ಯೂರಿ ಸೆಲ್ಗೆ ಎಕ್ಸಾಂಪಲ್ ಅಂತಂದ್ರೆ ವಾಚ್ ಒಳಗೆ ಇಟ ಬಟನ್ ಗದೆ ಏನು ಸೆಲ್ಗಳು ಇರ್ತಾವಲ್ಲ ಅವೆಲ್ಲ ಮರ್ಕ್ಯೂರಿ ಸೆಲ್ಸ್ ಅವ. ಇನ್ನು ನಿಕಲ್ ಕ್ಯಾಡ್ಮಿಯಂ ಸೆಲ್ ಅಂತಂದ್ರೆ ಅವೇನು ಪೆನ್ಸಿಲ್ ಸೆಲ್ ಗದೆ ರೀಚಾರ್ಜ್ ಮಾಡಕ್ ಬರ್ತಿರ್ತಾವ ನೋಡ್ರಿ, ಅವು ನಿಕಲ್ ಕ್ಯಾಡ್ಮಿಯಂ ಸೆಲ್. ಇವನ್ ಮತ್ತೆ ನಾವು ಏನ್ ನೋಡ್ತೀವಿ ಅಂದ್ರೆ ಮೊಬೈಲ್ ಒಳಗೆ ಮೊಬೈಲ್ ನಾವು ಯೂಸ್ ಮಾಡ್ತೀವಿ ಮತ್ತೆ ಹೊರಗೆ ಚಾರ್ಜ್ ಮಾಡ್ತೀವಿ, ಮತ್ತೆ ಯೂಸ್ ಮಾಡ್ತೀವಿ ಮತ್ತೆ ಚಾರ್ಜ್ ಮಾಡ್ತೀವಿ, ಅವು ಎಲ್ಲ ನಿಕಲ್ ಕ್ಯಾಡ್ಮಿಯಂ ಸೆಲ್ಸ್ ಅಂತಾನೆ ಆಗಿರ್ತಕ್ಕಂಥ ಸೆಲ್. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಇಲೆಕ್ಟ್ರೋಕೆಮಿಕಲ್ ಸೆಲ್. ಇನ್ನು ನೆಕ್ಸ್ಟ್ ಏನ್ ಬರುತ್ತಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಡೇನಿಯಲ್ ಸೆಲ್. ಡೇನಿಯಲ್ ಸೆಲ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ತಾರೆ, ವರ್ಕಿಂಗ್ ಹೆಂಗ್ ಆಗೈತಿ ಅನ್ನೋದು ನೆಕ್ಸ್ಟ್ ಬರೋದಂತ ಕಾನ್ಸೆಪ್ಟ್. ಇಷ್ಟ ಆದ್ಮೇಲೆ ಇವನ್ನೆಲ್ಲ ಎಕ್ಸಾಮ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್. ಬರೆದ ಮೇಲೆ
ತಳಗ ಎಕ್ಸಾಂಪಲ್ಸ್ ಅಂದ್ರೆ ಡಿಎನ್ಎಲ್ ಸೆಲ್, ಲೆಕ್ಲೆನ್ ಸೆಲ್ ಇವೆಲ್ಲ ಬರ್ದು ಎಕ್ಸೆಟ್ರಾ ಅದ್ರ ತಳಗಿರ್ತ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಡಿಎನ್ಎಲ್ ಸೆಲ್ ಅದು ಮತ್ತೆ ಹೊಳ್ಳಿ ಈ ಡಯಾಗ್ರಾಮ್ ತೆಗಿಬೇಕು ನೋಡಿ ಹೊಳ್ಳಿ ಅಂದ್ರೆ ಇವಾಗ ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ ಒಳಗೆ ಏನ್ ಮಾಡಿವಿ ಡಿಎನ್ಎಲ್ ಸೆಲ್ ಬಟ್ಟೆ ಎಕ್ಸಾಂಪಲ್ ಒಳಗೆ ಇದು ಬಂತಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಎರಡು ಕೊಡಿ ಕೇಳ್ತಾರೆ ಅವ್ರು. ಅದಕ್ಕೆ ಬಂದದ್ದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ದಾಗ ಏನ್ ಹೇಳಬೇಕು ಜಿಂಕ್ ಮೆಟಲ್ ರಾಡ್ ಅಂಡ್ ಕಾಪರ್ ಮೆಟಲ್ ರಾಡ್ ಬೋತ್ ಆರ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಅಂಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಪರೇಟ್ಲಿ. ದೀಸ್ ಟು ಎಲೆಕ್ಟ್ರೋಡ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ಆಸ್ ಶೋನ್ ಇನ್ ಡಯಾಗ್ರಾಮ್ ಅಥವಾ ಮಲ್ಬೇಡಬೇಕಾದ್ರೆ these two cells are connected internally with help of salt bridge and externally along with galvanometer as shown in diagram. ಇಷ್ಟೇ ಬಿಟ್ರೆ ಮುಗಿದೋದು. ಕನ್ಸ್ಟ್ರಕ್ಷನ್ ಅಂತ ಏನೇನು ಬರೀ ನೋಡ್ರಿ ಜಿಂಕ್ ರಾಡ್ ಅಂಡ್ ಕಾಪರ್ ರಾಡ್ ಆರ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಅಂಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಸ್ ಇನ್ ಡಿಫ್ರೆಂಟ್ ಕಂಟೈನರ್ಸ್ ಆರ್ ದೇ ಡಿಪ್ಡ್ ಸಪರೇಟ್ಲಿ. They are internally connected with help of salt bridge and externally connected along with galvanometer as shown in diagram. Construction mugidhu. Mundu working. Working en madutte. When zinc is dipped in zinc sulfate, some potential is developed. When copper is dipped in copper sulfate, some potential is developed. Since both the potentials are different, when they are connected through external circuit along with galvanometer, deflection is observed. Deflection observation again. Next one. Following reactions are going to occur in this DNL cell. Following reactions are occurred in this galvanic cell. ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತೇಳಿ ಹೇಳ್ಬೋದು. ಏನು ರಿಯಾಕ್ಷನ್ಸ್ ಬರಿಬೇಕು ರಿಯಾಕ್ಷನ್ಸ್ ಬರಿಬೇಕು ನೋಡ್ರಿ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ ವರ್ಕಿಂಗ್ ಅದ ಆದ್ಮೇಲೆ ಬರಕ್ತಿದ್ದಿದ್ದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ನೀವು ಹೇಳೋ ಬಂದಾಗ ಯಾಕೆ ಎನೋಡ್ ಅಂತನ್ರಿ ಮುಂದೆ ಯಾಕೆ ಕ್ಯಾಥೋಡ್ ಅಂತ ಹೇಳೋದು ಬೇರೆ ತಗೋರಿ
overall cell reaction product of the other, two electron, cancel I would come. Our reaction here is the Zn plus Cu2 plus Zn plus Cu2 plus reversible. Zn is the Zn2 plus I do. Cu2 plus is the other Cu2. Two electron, cancels. Overall reaction, that is total cell reaction, is both oxidation and reduction. Hence it is known as redox. Redox reaction. As the time passes, Zn loses electrons while Cu2 plus gains the electron. Zn converts into Zn plus ion while Cu2 plus converts into Cu. Cu deposit extra ion. When they all work clear, the equilibrium status reaches, the cell stops working. That means equilibrium state has been attained for this reaction. Either E reaction, either reaction in the equilibrium status attain other. Starline next conclusions. This Daniel cell, vortex cell, it is a reversible cell. Conditions are one condition in a pantandra. Other condition nodukita madala. During this process, E cell equal to E reaction or E process nodaga, E cell is equal to andu ile right hand side electrode ER minus left hand side electrode EL. Idan thothe yavada positive electrode idra adu first, minus yavada negative electrode idra nodre adu hindade thomaru avaga E cell is equal to E right hand minus E left hand I put E R minus E L I put. This is equal to E R antandre copper ethi minus E L antandre Zn ethi. During this process, the total E cell in this case is 1.1 volt. The voltage is 1.1 volt. Is birth mega. Next conclusions are note 1, 2, 3 at the new parameter get the left. Calgary note 1 after the end of the other time. This is a reversible cell. This is a reversible cell. Yak a reversible cell at Kirtan Pantandra. This situation on that. If external potential applied, either cell is independent or the external potential applied for this is exactly 1.1 volt. Correct 1.1 volt in the pantandra. Our cell reactions stop a cow. Agar overall cell reaction and todidana, our reaction stop by the cow. This is the first condition. Second condition in the pantandra. If the potential is little bit more, 1.1 kita heads it. If potential is little bit more, the cell reactions are going to be reversed. Ile forward reaction nadikiruthe matha yavagmo horegind correction kodtevi exact 1.1 volt ittandra alige stop aagibiduthe matha 1.1 volt kita hech ittandra the applied potential is more than that of the potential of the cell, then ultimately the reactions are going to be reversed. Alla forward on badli nadikidre backward reaction start aagutte. Ee naan mobile use martidthalla nickel cadmium cell bandaga study madonda helthad nimage for mobile use madondaga forward reaction nadithirutte. Yavaga naan mobile charging idthe nodre avaga backward reaction. Mobile use madondaga chemical energy converts into electrical energy. Adana naan charging ittappa antandra electrical energy converted into chemical energy. Like that we are going to observe. Next, note 2 antandre second note nodige helbekantandre
this cell can be represented as symbolically represent ಮಾಡ್ತಿದ್ರು ನಾವು cell ಹೆಂಗ್ represent ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಇದನ್ನ represent ಮಾಡೋಕನ ಕಂಡೀಷನ್ಸ್ ಅದಾವ ಏನೇನು ಕಂಡೀಷನ್ ಅಂತಂದ್ರೆ the negative electrode should be written in left hand side ಏನ್ negative electrode ಅಂದ್ರೆ ಇದು ಎಡಗಡೆನೆ ಬರಿಬೇಕು ಇದನ್ನ ನೋಟ್ ಇಟ್ಕೊಳ್ಳಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಬರ್ತೀನಿ ನೋಡ್ರಿ Zn is in contact with ZnSO4 solution. ZnSO4 solution is nothing but Zn2+. Zn2+ is the next contact now. Baru yaad idrile Cu2+. That is further in contact with Cu2+ bar, and that is further connected to Cu. Idu hinge baradre zinc electrode. Ikkada side idu. ಆ ರೀತಿ ಬರೋದಪ್ಪ ಅಂತಂದ್ರೆ ಕಾಪರ್ ಎಲೆಕ್ಟ್ರೋಡ್ ರೈಟ್ ಸೈಡ್ ಬರೋದು ಎರಡಕ್ಕೂ ನಡುವೆ ಹಿಂಗೆ ಡಬಲ್ ಲೈನ್ ತೋರಿಸ್ತದೆ ಇಫ್ ಯು ಶೋ ದಿಸ್ ಡಬಲ್ ಲೈನ್ ದಟ್ ಡಬಲ್ ಲೈನ್ ಇಂಡಿಕೇಟ್ಸ್ ಸಾಲ್ಟ್ ಬ್ರಿಡ್ಜ್ ಅವಕ್ಕೂ ನಡುವೆ ಇದು ಸಾಲ್ಟ್ ಬ್ರಿಡ್ಜ್ ಈ ZnSO4 ಮ್ಯಾಗ್ ಏನು ನೋಡಕ್ಕೆ ನೀವು ನೆಗೆಟಿವ್ ಈ ಕಡೆ ಇದ್ರ ಪಾಸಿಟಿವ್ ಅಂತೇಳಿ ತೋರಿಸ್ತೀನಿ ಆ್ಯಂಡ್ ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ಫ್ರಮ್ ಹಿಯರ್ ಟು ಹಿಯರ್ ಬಟ್ ಫ್ಲೋ ಆಫ್ ಪಾಸಿಟಿವ್ ಕರೆಂಟ್ ಈಸ್ ಫ್ರಮ್ right to left balagade ind edagade flow of electron ile move aagutte this is considered as symbolic representation of the Daniell cell ee rite maadi Daniell cell anna now represent maartivi next innond note 3 anta andre neevu en helbodre e cell equal to agade baradakidilla alle innond sala en maadu formula ashta bandre e cell equal to er minus el that is right hand side electrode minus e left hand side electrode idu right hand side electrode potential idu left hand side electrode potential okay ishta kelidala 3.1 electrochemical cell igana enu ee chapter alli helthirthide ishtu part complete aagibidtu idu next part enantla 3.2 3.3 evna next class alli matte naavu continue maartivi ivattin class ee sadhyaka ishtakke stop maadirthivare ನೋಡ್ರಿ ಈಗೇನಾಗಿಲ್ಲ ಸಿಚುವೇಶನ್ ಹಿಂಗೆ ಇತ್ತು ಹಿಂಗೆ ಮುಂದುವರ್ತಿದ್ದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮತ್ತೆ ಮುಂದೆ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು ಮೋಸ್ಟ್ ಪ್ರಾಬಬಲಿ ಜುಲೈ ಫಸ್ಟ್ ವೀಕ್ ಒಳಗೆ ಕಾಲೇಜುಗಳು ಸ್ಟಾರ್ಟ್ ಆಗುವಂಥ ಪರ್ಸೆಂಟೇಜ್ ಅದಾವ ಇದು ಏನು ಕರೋನಾ ಪೇಷಂಟ್ಸ್ ಏನದಲ್ಲ ಕಡಿಮೆ ಆಗೋತ ಹೋಗ್ಬೇಕು ಆ ರೇಂಜ್ ಕಡಿಮೆ ಆಗುತ್ತೆ ಹೋಗ್ಬೇಕು ಅದಕ್ಕಿಂತ ಮೊದಲ ಜೂನ್ ಎಂಡ್ ಅನ್ನೋರು 10th ಎಕ್ಸಾಮ್ಸ್ಗಳು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕು ಕರ್ನಾಟಕ ಸ್ಟೇಟ್ ನೋಡೋದು 10th ಎಕ್ಸಾಮ್ ಅಗದಿ ಕರೆಕ್ಟ್ ಆಗಿ ಸುಸೂತ್ರ ಚಲೋ ನಡೆದು ಮತ್ತೆ ಸೆಕೆಂಡ್ ಇಯರ್ ಅವ್ರದ್ದು ಇನ್ನೂ ಇಂಗ್ಲೀಷ್ ಪೇಪರ್ ಒಂದು ಐತಿ ಈಗ ಸದನ ಈಗ ಮಾತಾಡಕತ್ತಿದ್ ನಿಮಗೆ ಜೂನ್ 2nd ತಾರೀಕಿಗೆ ಈಗ ಹೇಳಕ್ಕೆ ಕ್ಲಾಸ್ ಅಲ್ಲಿ ಮುಂದೆ ಹೋದಂಗೆ ಹೋದಂಗೆ ಈ ಜೂನ್ 2nd ಅಂದ್ರೆ ಜೂನ್ 18th ಅಂದ್ರೆ ಇನ್ನೊಂದು 16 ಡೇಸ್ ಬಿಟ್ಟು ಇಂಗ್ಲೀಷ್ ಪೇಪರ್ ಐತೆ ಸೆಕೆಂಡ್ ಇಯರ್ ಆ ಎಕ್ಸಾಮ್ ಸಕ್ಸಸ್ ಆಗಿ ನಡೀತಂದ್ರೆ ಮತ್ತೆ ಇನ್ನೊಂದು 15 ದಿವಸ ಅಂದ್ರೆ ಈಗ ಮಂತ್ ಫಸ್ಟ್ ವೀಕ್ ಅಲ್ಲಿ ನಾವು ಜೂನ್ ಫಸ್ಟ್ ವೀಕ್ ನೋಡೋದ ಜೂನ್ ಲಾಸ್ಟ್ ವೀಕ್ ನೋಡೋತನ ಅಂದ್ರೆ 10th ಎಕ್ಸಾಮ್ಗಳು ಸಕ್ಸಸ್ಫುಲ್ ಆಗಿ ನೋಡಿದ್ರೆ ಜುಲೈ 1st ಕೇರಿಂದ ಒಳ್ಳೆ ಕಾಲೇಜ್ ಸ್ಟಾರ್ಟ್ ಆಗುವಂತ ಪರ್ಸೆಂಟೇಜ್ ಅದಾವ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ರೀತಿ ಮುಂದುವರಿದ ಪರ್ಸೆಂಟೇಜ್ ಅದಾವ ಇದ್ರೊಳಗನ ಯಾರು ತಮ್ಮ ಕರ್ತವ್ಯ ನಾ ಏನ್ ಮಾಡ್ಬೇಕಪ್ಪ ನಂದ್ ಏನ್ ಕೆಲಸ ಯಾವ್ ತಿಳ್ಕೊಂಡು ಯಾರು ಲೋಕ ಲೋಕ ಓದ್ತಾರೆ ಅವ್ರ ಇನ್ನ ಹೆಚ್ಚು ಮುಂದುವಂತ ಪರ್ಸೆಂಟೇಜ್ ಅದಾವ ಮತ್ತೆ ಈಗೇನಾಗಿದೆ ಅಂದ್ರೆ ನಾವು ಹಿಂಗೆ ಕ್ಲಾಸ್ಗಳು ಹೇಳ್ತೀವಿ ಈಗ ಎಷ್ಟೋ ಮಂದಿ ಈಗ ಅಲ್ಲಿ ಸ್ಟಡಿ ಮಾಡಿ ನೋಟ್ಸ್ ಅದು ಮಾಡ್ಕೊಂಡಿರ್ತದೆ ನಾಳೆ ಮತ್ತೆ ಹೊಳ್ಳಿ ಇವನ್ನ ಬೆಳಬೇಳೆ ಅವ್ರನ್ನ ಹೇಳಕ್ಕೆ ಕೂಡ ಸ್ವಲ್ಪ ಮಂದಿ ಬ್ಯಾಸ್ ಸ್ಟಾರ್ಟ್ ಆಗತ್ತೆ ಹಂಗೆ ಆಗಿಸ್ಕೊಡ್ಬೇಡ್ರಿ ಎಲ್ಲರೂ ಕರೆಕ್ಟಾಗಿ ಹೋಗ್ಕೊಂಡು ಬಂದ್ಬಿಟ್ರಪ್ಪ ಅಂತಂದ್ರೆ ನಾವು ಇದರಿಂದ ರಿವಿಷನ್ ಈಗ ಹೆಂಗೆ ಕ್ಲಾಸ್ ಹೇಳಿ ಇನ್ನು ರಿವಿಷನ್ ಮಾಡ್ತೀವಿ ಒಟ್ಟ ಇಲ್ಲಿಗೆ ಮುಗಿತಾನಂಗಿಲ್ಲ ಒಂದ್ಸಲ ಕ್ಲಾಸ್ ಹೇಳೋದು ಹೇಳೋದನ್ನ ಆದ್ರೆ ಈಗೇನು ಡಿಗ್ರಿ ಕಾಲೇಜುಗಳು ಏನಾಗ್ಬಿಟ್ರೆ ಅಂತಂದ್ರೆ ಕೆಲವೊಂದು ಡಿಗ್ರಿ ಕ್ಲಾಸಸ್ನೊಳಗೆ ಆನ್ಲೈನ್ ಮ್ಯಾಗ ಏನ್ ಕ್ಲಾಸ್ ಇರುತ್ತಲ್ಲ ಅದ ಫೈನಲ್ ಅದ್ರ ಮ್ಯಾಗ ಟೆಸ್ಟ್ ತಗೊಳ್ಳೋದ ಪಾಸಿಬಿಲಿಟೀಸ್ ಅದಾವ ಅದಕ್ಕೆ ಹ್ಯಾಂಗ್ ಬರ್ತದೆ ತಿಳ್ಕೊಳ್ಳಿ ಹೇಳಕ್ ಬರುದಿಲ್ಲ ಟೈಮ್ ಹಾಳ್ ಮಾಡ್ಬೇಡ್ರಿ ಇದನ್ನ ಕರೆಕ್ಟ್ ಯೂಸ್ ಮಾಡ್ಕೊಳ್ರಿ ಇದನ್ನ ಇದ್ರೊಳಗೆ ನೀವು ಎಷ್ಟು ಕರೆಕ್ಟ್ ಯೂಟಿಲೈಸೇಷನ್ ಮಾಡ್ಕೊಳ್ತೀರಾ ಅಷ್ಟು ಹೆಚ್ಚು ಸಕ್ಸಸ್ ಆಗಕ್ಕೆ ಸಾಧ್ಯತೆ ಅದಾವ ಈಗ ಆಲ್ರೆಡಿ ಮೊನ್ನೆ ನಾವು ಟೆಸ್ಟ್ ಕಂಡಕ್ಟ್ ಮಾಡಿದ್ವಿ ಆ ಟೆಸ್ಟ್ ಒಳಗೆ ಭಾಳಷ್ಟು ಮಂದಿ ಕರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಎಷ್ಟು ಅಂದ್ರೆ 60% ಅಷ್ಟೇ ಇನ್ವಾಲ್ವ್ ಆಗಿದೆ
ಇನ್ನು 40% ಮಂದಿ ಒಳ್ಳೆ ಕಾಂಟ್ಯಾಕ್ಟ್ ಮಾಡೋದನ್ನು ಇಲ್ಲ, ಏನೇನು ಆಗಿದ್ದಿಲ್ಲ, ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ನಡೆದೈತಿ ಉಳ್ಕಾದವ್ರಿಗೆ ಕೇಳ್ಕೊತಿದ್ರಿ ಅಂತ ನಮಗಾರ ಫೋನ್ ಹಚ್ಚಕ್ ಬನ್ನಿ. ಇದರಿಂದ ನೀವು ಮ್ಯಾಕ್ಸಿಮಮ್ ಹೆಲ್ಪ್ ತಗೊಂತನ ಹೋಗ್ಬೇಕು, ಇಲ್ಲಾಂದ್ರೆ ಇನ್ನೂ ನಿಮ್ಗೆ ಇನ್ನ ಯಾಕಂತ ಕೇಳೋರು ಓದೋದ್ರೆ ಸ್ಟಡಿ ಮಾಡಿ ಮುಂದೆ ಹೋಗ್ತಾರ, ಮುಂದೆ ಅವ್ರಿಗೆ ಸಿಟಿ ಬಗ್ಗೆ ಆಸಕ್ತಿ ಹೆಚ್ಚ ಸ್ಟಾರ್ಟ್ ಆಗ್ತಾವ. ನೀವು ಓದಲಿಲ್ಲ ಅಂದ್ರೆ ಸಿಟಿ ಮಾಡೋದಾಗಂಗಿಲ್ಲ, ಮೊದಲು ಥಿಯರಿ ಡಿಸ್ಕ್ರಿಪ್ಟಿವ್ ಪರ್ಫೆಕ್ಟ್ ಆಗ್ಬೇಕು, ಆಮ್ಯಾಗೆ ಸಿಟಿ ಆಗ್ಲಿಕ್ಕೆ ಸಾಧ್ಯತೆ ಇದಾವ. ಅದಕ್ಕೆ ನಿಮ್ದು ಕಾಳಜಿ ಮಾಡ್ಕೊರಿ, ಹೆಲ್ತ್ನು ಕಾಳಜಿ ಮಾಡ್ಕೊರಿ, ಆರೋಗ್ಯನೂ ನೋಡ್ಕೊರಿ. ಅದ್ರ ಜೊತೆಗೆ ಸೆಕೆಂಡ್ ಇಯರ್ ಏನಿದೆ ಇದೊಂದು ಬೆಲೆ ಬಾಳುವಂಥ ಪೀರಿಯಡ, ಇದು ಹೊಟ್ಟೆಲಿ ನೀವು ತಪ್ಪಿಸ್ಕೊಳಕ್ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಇದ್ರೊಳಗೆ ನೀವು ಎಷ್ಟು ದುಡಿತೀರಿ, ಎಷ್ಟು ವರ್ಕ್ ಮಾಡ್ತೀರಿ, ಅದೇ ನಿಮ್ಗೆ ಪ್ಲಸ್ ಪಾಯಿಂಟ್ ಆಕೈತಿ. ಹೇಳೋದನ್ನು ಒಂದು ಸ್ವಲ್ಪ ಸರಿಯಾಗಿ ಲಕ್ಷ ಕೊಟ್ಟು ಕೇಳಿ, ಕ್ಲಾಸಸ್ಸನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ, ಟೆಸ್ಟನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಓಕೆ, ಥ್ಯಾಂಕ್ ಯು. ಟೇಬಲ್ ಬೇರೆ.